ವೀಕ್ಷಕರಿಗೆಲ್ಲ ಕಿಶನ್ ಅಮ್ಮನ ಅಡುಗೆಗೆ ಸ್ವಾಗತ ಈಗ ಸಾಲು ಸಾಲಾಗಿ ಹಬ್ಬಗಳು ಕೂಡ ಸ್ಟಾರ್ಟ್ ಆಗ್ತಾಯಿದೆ ಈಗ ಶ್ರಾವಣ ಮಾಸ ಆಗಿರೋದರಿಂದ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಹತ್ತಿರ ಬರ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಸಿಹಿ ಏನಾದರೂ ಮಾಡಲೇಬೇಕಲ್ವ ಈ ಸಿಹಿ ತಿಂಡಿ ಮಾಡೋದಕ್ಕೆ ಒಪ್ಪಟ್ಟು ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಬನ್ನಿ ಫ್ರೆಂಡ್ಸ್ ಈಗ ಕ್ಯಾರೆಟ್ನಿಂದ ಒಪ್ಪಟ್ಟನ್ನು ಮಾಡೋದನ್ನು ಇದ್ವಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸುಮಾರು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳೋಣ ಈಗ ಮೈದಾ ಹಿಟ್ಟನ್ನು ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಈಗ ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿಣ ಪುಡಿ ಮತ್ತು ಉಪ್ಪು ಮೈದಾ ಹಿಟ್ಟು ಈಗ ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಸ್ವಲ್ಪ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ಈ ಹದಕ್ಕೆ ಬಂದರೆ ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ಸನ್ಫ್ಲವರ್ ಆಯಿಲ್ ಈಗ ಎಣ್ಣೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನಾದ್ಕೊಳ್ಬೇಕು ಈ ಎಣ್ಣೆ ಎಲ್ಲ ಸ್ವಲ್ಪ ಹೀರ್ಕೊಳ್ಳೋರ್ಗು ನಾದ್ಕೊಳ್ತಾ ಹೋಗಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈಗ ಇದನ್ನು ಈ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ನಾದ್ಕೊಳ್ತಾ ಹೋಗೋಣ ಈಗ ಇದು ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಈ ರೀತಿಯಲ್ಲಿ ಈಗ ಇದಕ್ಕೆ ಮೇಲೆಗಡೆ ಸ್ವಲ್ಪ ಇದು ಮುಕ್ಕಾಲು ಭಾಗದಷ್ಟು ಮುಳುಗೋಷ್ಟು ಎಣ್ಣೆಯನ್ನು ಹಾಕಿ ತಟ್ಟೆಯನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಈಗ ಇದೆಲ್ಲ ನೆಂದ್ಕೊಳ್ಳೋಸಕ್ಕೆ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆಯನ್ನು ಹಾಕೊಳ್ಳೋಣ ಒಂದು ಕಾಲು ಕಪ್ನಷ್ಟು ಈಗ ಈ ಹುರ್ಗಡ್ಲೆ ಪೌಡರ್ ಮಾಡ್ಕೊಣ ಈ ರೀತಿಯಲ್ಲಿ ನುಣ್ಣಗಿರಲಿ ಪೌಡರು ಈಗ ಇನ್ನೊಂದು ಕಡೆ ಸುಮಾರು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ಸಿಪ್ಪೆ ತೆಗೆದು ತುರ್ದಿಟ್ಕೊಳ್ಬೇಕಾಗತ್ತೆ ಈಗ ಈ ಕ್ಯಾರೆಟ್ನೆಲ್ಲ ತುರಿದಿಟ್ಕೊಳ್ಳೋಣ ಈ ರೀತಿನಲ್ಲಿ ಈಗ ಇದೆಲ್ಲ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ನೋಡಿ ಈ ರೀತಿಯಲ್ಲೇ ಆದರೆ ಸಾಕು ತುಂಬ ನುಣ್ಣಗೇನು ಬೇಡ ಸ್ವಲ್ಪ ತರಿ ಆದರೆ ಸಾಕು ಈಗ ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಹಾಕೊಳ್ಳೋಣ ಎರಡು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಈಗ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗ ತುಡಿದಿಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕೊಳ್ಳೋಣ ನಾವು ಕ್ಯಾರೆಟ್ ಎಷ್ಟು ಹಾಕ್ಕೊಳ್ತೀವಿ ಅದಕ್ಕೆ ಮುಕ್ಕಾಲು ಭಾಗದಷ್ಟು ಬೆಲ್ಲವನ್ನು ಹಾಕೊಳ್ಳೋಣ ಈಗ ಈ ಬೆಲ್ಲವನ್ನು ತುಪ್ಪದಲ್ಲೇ ಕರಗಿಸ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಇದಕ್ಕೆ ನೀರನ್ನು ಹಾಕ್ಕೊಳ್ಳಲಿಕ್ಕೆ ಹೋಗಬಾರ್ದು ತುಪ್ಪದಲ್ಲೇ ಕರಗಿಸ್ಕೊಳ್ಬೇಕಾಗತ್ತೆ ಈಗ ಇದೇ ರೀತಿಯಲ್ಲಿ ಸ್ವಲ್ಪ ಕರಗ್ತಾ ಇದೆ ನೋಡಿ ಇಷ್ಟಾದರೆ ಸಾಕು ತುಂಬ ಏನು ಪಾಕ ಬರೋದು ಆ ಥರ ಏನು ಬೇಡ ಇದೇ ರೀತಿಯಲ್ಲಿ ಕರಗಿದ್ರೆ ಸಾಕು ಇದೇ ಟೈಮ್ನಲ್ಲಿ ಈಗ ಇದಕ್ಕೆ ಆಗಲೇ ತು ಕ್ಯಾರೆಟ್ ತುರಿಯನ್ನು ಮಿಕ್ಸೀಲಿ ಮಾಡಿಟ್ಕೊಂಡಿದ್ದೀವಲ್ವ ಈಗ ಆ ಕ್ಯಾರೆಟ್ ತುರಿಯನ್ನೆಲ್ಲ ಫುಲ್ಲು ಹಾಕೊಳ್ಳೋಣ ಈಗ ಇದ್ರ ಜೊತೆನಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈ ಬೆಲ್ಲ ಮತ್ತು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅದಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಈ ಕ್ಯಾರೆಟ್ ತುರಿನಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಇದೆ ಮುಖ್ಯವಾಗಿ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಕ್ಯಾರೆಟ್ನಲ್ಲಿರುವಂಥ ನೀರಿನಂಶನ ಅಂಶನೇ ಹಿಮ್ರಿಸ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಸ್ವಲ್ಪ ಬೆಲ್ಲದಲ್ಲಿ ಹೊಂದ್ಕೊಂಡ್ಮೇಲೆ ಈ ರೀತಿನಲ್ಲಿ ಸ್ವಲ್ಪ ತೆಳುವಾಗಿದೆ ಇದೇ ಟೈಮ್ನಲ್ಲಿ ಈಗ ಇದಕ್ಕೆ ಹುರುಗಡ್ಲೆ ಪುಡಿಯನ್ನು ಹಾಕೊಳ್ಳೋಣ ಈಗ ಉರುಗಡ್ಲೆ ಪೌಡರ್ ಹಾಕ್ಕೊಂಡ್ಮೇಲೆ ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಈಗ ಇದೆಲ್ಲ ಸ್ವಲ್ಪ ಗಟ್ಟಿಯಾಗೋರ್ಗು ಇದೇ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರೋಣ ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಇದು ಸ್ವಲ್ಪ ತಳ ಬಿಡುವ ಹದಕ್ಕೆ ಬರೋರ್ಗು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಈಗ ಚೆನ್ನಾಗಿ ತಳ ಬಿಡ್ತಾ ಇದೆ ನೋಡಿ ಈ ರೀತಿನಲ್ಲಿ ಇಷ್ಟ ಆದರೆ ಸಾಕು ಈ ಟೈಮ್ನಲ್ಲಿ ಒಲೆಯನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಇದು ಮೇಲೆ ಈ ಹದಕ್ಕೆ ಬಂದಿದೆ ನೋಡಿ ಈಗ ಇದನ್ನು ಒಂದು ನಿಂಬೆ ಗಾತ್ರದಷ್ಟು ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಇದು ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಹೋಗೋಣ ಈಗ ಇದು ಸುಮಾರು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ಗೆ ಸುಮಾರು ಇಪ್ಪತ್ತು ಒಪ್ಪಟ್ಟು ಆಗುತ್ತೆ ಈಗ ಕಲಸಿಟ್ಕೊಂಡಿರೋ ಹಿಟ್ಟು ಕೂಡ ಸಾಫ್ಟಾಗಿ ಬಂದಿದೆ ನೋಡಿ ಈ ರೀತಿಯಲ್ಲಿ ಈಗ ಇದನ್ನು ಕ್ಯಾರೆಟ್ ಉಂಡೆ ಎಷ್ಟು ದಪ್ಪ ತೊಗೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಮೈದಾ ಹಿಟ್ಟಿನ ಉಂಡೆಯನ್ನು ತೊಗೊಂಡು ಒಂದು ಪೇಪರ್ ಪ್ಲೇಟ್ ಮೇಲೆ ಎಣ್ಣೆ ಕೈ ಮಾಡ್ಕೊಂಡು ಈ ರೀತಿಯಲ್ಲಿ ಹಚ್ಕೊಳ್ಳೋಣ ಈಗ ಮೈದಾ ಹಿಟ್ಟಿನ ಉಂಡೆನ ಈ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಈ ರೀತಿನಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಕ್ಯಾರೆಟಿನ ಉಂಡೆಯನ್ನು ಇಟ್ಕೊಳ್ಳೋಣ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಉಂಡೆ ಈಗ ಇದನ್ನು ಸುತ್ತಲೂ ಕೂಡ ಯಾವುದೇ ಗ್ಯಾಪ್ ಇಲ್ದಿರೋ ಇರೋ ರೀತಿನಲ್ಲಿ ಕವರ್ ಮಾಡ್ಕೊಳ್ತಾ ಹೋಗೋಣ ಮೈದಾ ಹಿಟ್ಟಿನಿಂದ ಈಗ ಇದು ಫುಲ್ಲು ನೀಟಾಗಿ ಕವರ್ ಆದಮೇಲೆ ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಈ ರೀತಿಯಲ್ಲಿ ನೋಡಿ ಎಲ್ಲೂ ಹೋಲ್ ಇರಬಾರ್ದು ಆ ರೀತಿಯಲ್ಲಿ ಕವರ್ ಮಾಡ್ಕೊಳ್ಬೇಕಾಗತ್ತೆ ಈಗ ಈ ಪೇಪರ್ ಮೇಲೆ ಎಣ್ಣೆ ಅದಕ್ಕೆ ಈಗ ಉರ್ಣ ಮತ್ತು ಒಬ್ಬಟ್ಟು ಮಿಕ್ಸ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ವ ಈಗ ಅದನ್ನು ಇಟ್ಕೊಂಡು ಮೇಲೆಗಡೆ ಒಂದು ತೆಳುವಾದ ಕವರನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ ಇದನ್ನು ಲಟ್ಟಣಗಿನಲ್ಲೂ ಕೂಡ ಮಾಡ್ಕೊಳ್ಬೋದು ಈ ರೀತಿ ಕೈಯಲ್ಲೂ ಕೂಡ ಮಾಡ್ಕೊಳ್ಬೋದು ಕೈಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ನೀಟಾಗಿ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೌಂಡಾಗಿದೆ ಕೂಡ ತೆಳುವಾಗಿನೂ ಕೂಡ ಬರ್ತಾಯಿದೆ ಈಗ ಈ ರೀತಿನಲ್ಲಿ ಎಲ್ಲ ರೆಡಿ ಆದಮೇಲೆ ಮೇಲೆ ಕಡೆ ಕವರನ್ನು ತೆಗೆದುಬಿಡೋಣ ಇನ್ನೊಂದು ಕಡೆ ಎಂಚನ ಕಾಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ ಕಾದಿರುವಂಥ ಹೆಚ್ಚ ಮೇಲೆ ಈ ಪೇಪರ್ ಪ್ಲೇಟನ್ನು ಉಲ್ಟಾ ಮಾಡಿಕೊಂಡು ಈ ರೀತಿಯಲ್ಲಿ ಒಪ್ಪಟನ್ನು ಬಿಡಿಸ್ಕೊಂಡು ಈಗ ಇದನ್ನು ಮತ್ತೆ ಉಲ್ಟಾ ಮಾಡ್ಕೊಳ್ಳೋಣ ಒಬ್ಬಟನ ಮೇಲೆ ಭಾಗಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಸೈಡಲ್ಲೂ ಕೂಡ ಸ್ವಲ್ಪ ಬ್ರೌನ್ ಬರೋರ್ಗು ಬೇಯಿಸ್ಕೊಂಡ್ರೆ ಈಗ ಇದು ರುಚಿಕರವಾದ ಕ್ಯಾರೆಟ್ ಒಬ್ಬಟ್ಟು ರೆಡಿ ಆಯಿತು ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತಾ ಇದೆ ಕೂಡ ನೀವು ಕೂಡ ಮನೆಯಲ್ಲಿ ರೀತಿ ಸುಲಭವಾಗಿ ಟ್ರೈ ಮಾಡಿ ಕ್ಯಾರೆಟ್ ಒಬ್ಬಟ್ಟು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲಿ ರೀತಿ ಮಾಡಿದ್ಮೇಲೆ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್